ಇದರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಅಂತ ಏನಾದರೂ ಇದ್ದರೆ ಅವರ ಮಗ ಮಾಡಿರ್ತಕ್ಕಂಥ ಇಂಥ ಒಂದು ಹೀನ ಕೃತ್ಯವನ್ನು ಖಂಡಿಸಿ ಅವನ್ನ ಮೊದಲು ಪಕ್ಷದಿಂದ ಸಸ್ಪೆಂಡ್ ಮಾಡಬೇಕಾಯಿತು. ಎಲ್ಲ ಗೊತ್ತಿದೆ ಕುಮಾರಸ್ವಾಮಿಗೆ, ಬೇರೆ ವಿಚಾರನೆಲ್ಲ ಮಾತನಾಡೋ ವ್ಯಕ್ತಿ ತನ್ನ ಕುಟುಂಬದಲ್ಲಿ ಏನಾಗಿದೆ ಅನ್ನೋದು ತಿಳ್ಕೊಂಡಷ್ಟು ಅವರೇನು ಮೂರ್ಖರೇನಲ್ಲ. ಇನ್ನಲ್ಲಿ ಅವ್ರ ಕುಟುಂಬಕ್ಕೂ ಇವ್ರ ಕುಟುಂಬಕ್ಕೂ ಎಷ್ಟು ದ್ವೇಷ ಐತೆ ಅಂದರೆ ಅಷ್ಟು ಬದ್ಧ ವೈರಿಗಳು ತರ ದ್ವೇಷ ಮಾಡ್ತಾರೆ. ಅವ್ರು ಮಾತಾಡಿದ್ರೆ ನಾವು ಅದ್ರ ಹತ್ರ ಅಷ್ಟು ಮಾತಾಡ್ತೀವಿ. ಅವರೆಲ್ಲ ನಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳೇ, ಅವ್ರು ಮಾತಾಡ್ತಾ ಇಲ್ಲ ನಾನು ಮಾತಾಡಲ್ಲ. ಸಂತ್ರಸ್ತರಿಗೆ ಆಗಿರ್ತಕ್ಕಂಥ ನೋವು ಮತ್ತು ಅವ್ರಿಗೆ ಆಗಿರ್ತಕ್ಕಂಥ ಅವಮಾನ ಎಲ್ಲ ಮರೆಮಾಚಕ್ಕೆ ಡಿ ಕೆ ಶಿವಕುಮಾರ್ ಮೇಲೆ ಹೇಳ್ಬಿಟ್ಟು, ಶ್ರೀ ಡಿ ಕೆ ಶಿವಕುಮಾರು ಪೆನ್ ಡ್ರೈವ್ ರಿಲೀಸ್ ಮಾಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ಕೊಂಡು ಹೊರಟಿದ್ದಾರೆ ಬಿಟ್ಟರೆ. ಸರ್, ಇದೆಲ್ಲ ಸುಳ್ಳು ಅಪಾದನೆ. ಜನತಾದಳ ಪಕ್ಷದ ಅಧ್ಯಕ್ಷರು ಅವ್ರ ಮೇಲೆ ಬಂದಿರತಕ್ಕಂಥ ಅಪಾದನೆಗಳಿಂದ ಬಚಾವ್ ಆಗಲಿಕ್ಕೋಸ್ಕರ ಈ ರೀತಿಯ ಒಂದು ದೊಡ್ಡ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಯಾವ ಅಂಗಲಲ್ಲಿ ಅವರು ಇದನ್ನು ಹಂಚಿದ್ದಾರೆ ಅಂತ ಹೇಳ್ತಾರೆ. ದೇವರಾಜೇಗೌಡರು ಈಗಾಗಲೇ 6 ತಿಂಗಳಿಂದಲೇ ಇದೇ ಡಿ ಕೆ ಇದು ಯಾರು ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿದ್ದೀನಿ, ದೇವೇಗೌಡರನ್ನ ಮೀಟ್ ಮಾಡಿದ್ದೀನಿ, ದೇವೇಗೌಡರಿಗೂ ಅದನ್ನು ಕೊಟ್ಟಿದ್ದೀನಿ, ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಿದ್ದೀನಿ, ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಅಮಿತ್ ಶಾ ಅವ್ರಿಗೆ ಕಳಿಸಿದ್ದೀನಿ ಅಂತ ಅವರೇ ಹೇಳ್ತಾ ಇದ್ದಾರೆ. ಅವರೇ ಹೇಳಿದ ಮನುಷ್ಯ ಈಗ ಬಂದು ಹೊಸದಾಗಿ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಹೇಳ್ತಾರೆ ಅಂದರೆ ಈ ಒಂದು ಕೇಸನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಇವರು ಆಡ್ತಾ ಇರ್ತಕ್ಕಂಥ ನಾಟಕ, ಕುಮಾರಸ್ವಾಮಿ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಬಯಲು ನಾಟಕ ಇದು. ಇದರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಅಂತ ಏನಾದರೂ ಇದ್ದರೆ ಅವರ ಮಗ ಮಾಡಿರ್ತಕ್ಕಂಥ ಇಂಥ ಒಂದು ಹೀನ ಕೃತ್ಯವನ್ನು ಖಂಡಿಸಿ ಅವನ್ನ ಮೊದಲು ಪಕ್ಷದಿಂದ ಸಸ್ಪೆಂಡ್ ಮಾಡಬೇಕಾಗಿತ್ತು. ಅವರು ಅದನ್ನು ಬಿಡ್ತಾರೆ, ಒಂದು ಸಾರಿ ಹೇಳ್ತಾರೆ ಆ ಕುಟುಂಬಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತಾರೆ. ಹಂಗಾರೆ ರೇವಣ್ಣ ಅವರು ಅವ್ರ ಅಪ್ಪ ಅವ್ರಿಗೆ ಜನಿಸಿರ್ಲಿಲ್ವ? ಇವ್ರ ಅಣ್ಣ ಅಲ್ವಾ ರೇವಣ್ಣ? ರೇವಣ್ಣನಿಗೂ ನನಗೂ ಸಂಬಂಧನೇ ಇಲ್ಲ ಕುಟುಂಬಕ್ಕೆ, ನಾನು ನಮ್ಮಪ್ಪ ಮಾತ್ರ ಅಂತಂದರೆ ಒಳ್ಳೆಯದಾದರೆ ರೇವಣ್ಣ. ಬೇರೆ ಟೈಮಲ್ಲಿ ಹಾಸನ ಅಂದರೆ ನಮ್ಮ ರೇವಣ್ಣ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಹೇಳ್ಕೊಳ್ತಿದ್ರು. ಈಗ ಅಪಾದನೆ ಬಂದ ತಕ್ಷಣಕ್ಕೆ ರೇವಣ್ಣ ಇವ್ರ ಕುಟುಂಬದಿಂದ ಆಚೆ ಹೋಗ್ಬಿಟ್ರಾ? ಎಂತೆಂಥ ಸೃಷ್ಟಿ ಮಾಡ್ತಾರೆ ಡ್ರಾಮಾನ. ಅಟ್ಲೀಸ್ಟ್ ಇದು ರಾಜ್ಯದ ಜನ ಅಷ್ಟೊಂದು ಮೂರ್ಖ, ಅವ್ರು ಅಷ್ಟೊಂದು ತಿಳುವಳಿಕೆ ಇಲ್ವಾ ಇವ್ರ ಡ್ರಾಮಾ ಏನು ಅಂತಕ್ಕಂಥದ್ದೆಲ್ಲ? ನಿನ್ನೆ ಎಲ್ಲ ಸ್ಟ್ರೈಕ್ ಮಾಡವ್ರೆ, ಯಾರು ವಿಡಿಯೋ ರಿಲೀಸ್ ಮಾಡವ್ರೆ, ಅವ್ರನ್ನ ಬೆನ್ಸಿ ಕುಮಾರ್ ಡಿ ಕೆ ಶಿವಕುಮಾರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋರೆ, ಇವ್ರ ಮೇಲೆ ಬಂದಿರತಕ್ಕಂಥ ಅಪಾದನೆಯನ್ನು ತಪ್ಪಿಸ್ಲಿಕ್ಕೆ ಮತ್ತು ಇವ್ರ ಪಕ್ಷಕ್ಕೆ ಆಗ್ತಕ್ಕಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೊಳೋಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವ್ರನ್ನ ಎಳ್ಕೊಂಬಂದವ್ರು. ಅಷ್ಟು ಬಿಟ್ಟರೆ ಇನ್ನು ಎಲ್ಲಿ ನಮ್ಮ ಅಸ್ತಿತ್ವ ಹೊರಟೋಗ್ಬಿಡುತ್ತೋ, ನಾವು ನಮ್ಮ ಜನಾಂಗ ನಮ್ಮನ್ನು ಎಲ್ಲಿ ಕೈ ಬಿಡುತ್ತೋ ಅನ್ನೋ ಭಾವನೆ ಇಟ್ಕೊಂಡು ಒಬ್ಬ ಅದೇ ಜನಾಂಗದ ಒಬ್ಬ ಮುಖಂಡರನ್ನ ತುಳಿತಕ್ಕಂಥದ್ದನ್ನ, ಅವನ ಮೇಲೆ ಅಪಾದನೆ ಮಾಡ್ತಕ್ಕಂಥದ್ದನ್ನ ಮಾಡ್ತಾವ್ರೆ. ಅವ್ರು ಹಿಂದಿಂದ ತುಳ್ಕೊಂಬಂದಿರ್ತಕ್ಕಂಥದ್ದು ಯಾರು ತುಳ್ಕೊಂಬಂದವ್ರೆ? ಯಾರು ನಮ್ಮ ಜನಾಂಗದಲ್ಲಿ ಪ್ರಬಲವಾಗಿ ಬೆಳೀತಾರೋ ಅವ್ರ ಮೇಲೆ ಇವರು ಅಪಾದನೆ ಮಾಡ್ತಕ್ಕಂಥದ್ದು, ಅವ್ರನ್ನೇ ಮುಗಿಸಕ್ಕೆ ಹೋಗ್ತಕ್ಕಂಥದ್ದು, ಇದು ದೇವರು ಕೊಟ್ಟಿರ್ತಕ್ಕಂಥ ಶಿಕ್ಷೆ ಇವರಿಗೆ. ಇವರು ಯಾರ್ಯಾರನ್ನ ಬೇಕು ಅಂತ ತುಳಿದು ಯಾರ್ಯಾರನ್ನ ಈ ರಾಜಕೀಯ ರಂಗದಿಂದ ದೂರ ಇಡಬೇಕು, ನಮ್ಮ ಜನಾಂಗದವ್ರು ಯಾರೂ ತಲೆ ಎತ್ತಬಾರ್ದು ಅನ್ನೋ ಧೋರಣೆ ಇಟ್ಕೊಂಡು ಇವರು ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ತುಳಿತಾ ಬಂದರು. ಎಲ್ಲಿ ಎಷ್ಟು ದಿನ ಪಾಪದ ಕೊಡ ತುಂಬೈತಿ ಇವ್ರದ್ದು? ಪಾಪದ ಕೊಡ ತುಂಬಿ ಇದು ಪ್ರಜ್ವಲ ಹಗರಣದ ಮುಖೇನ ಇವರ ಅಂತ್ಯ ಆಗೋಕ್ಕೆ ಇದೊಂದು ನಾಂದಿ ಆಗುತ್ತೆ. ಈ ಕುಮಾರಸ್ವಾಮಿ ಇನ್ನಾದರೂ ಈ ಆಟ ಎಲ್ಲ ಬಿಟ್ಟು, ಈ ನಾಟಕಗಳನ್ನೆಲ್ಲ ಬಿಟ್ಟು ಜನಕ್ಕೆ ಅರಿವೈತೆ, ಇನ್ನಾದರೂ ಕೂಡ ಸರಿಯಾದ ರೀತಿಯಲ್ಲಿ ನಡೀತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ. ಕುಮಾರಸ್ವಾಮಿ ಯಾವ ಒಳ್ಳೆ ವ್ಯಕ್ತಿ ಅಂತ ಅಂತೀರ? ಇವರು ಮಗಳ ವಯಸ್ಸಿನಲ್ಲೇ ಮದುವೆ ಆದರು, ಮದುವೆ ಆಗಿ ಒಂದು ಮಗು ಆದಮೇಲೆ ಅವ್ರನ್ನೇ ಕೈ ಬಿಟ್ಟರು. ಇವ್ರು ನಡೆದಿದ್ದ ದಾರಿಲ್ಲ ಇವ್ರ ಮಕ್ಕಳುಗಳು ನಡೆಯೋದು. ಇವ್ರು ಏನು ಸಮಾಜಕ್ಕೆ ಮಾರ್ಗದರ್ಶನ ನೀಡ್ತಾರೆ? ಸಮಾಜದ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ, ಏನು ಮಾರ್ಗದರ್ಶನ ಕೊಡ್ತಾರೆ? ಈಗ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ? ಈಗ ಆಗಿರ್ತಕ್ಕಂಥ ಘಟನೆಯನ್ನು ಎಲ್ಲರೂ ಕೂಡ ಖಂಡಿಸ್ಬೇಕು. ಆಯಿತು, ಮಾಡಿಬಿಟ್ರು, ಆ ನೀಚ ಕೆಲಸ ಮಾಡಿ ಅದನ್ನು ರೆಕಾರ್ಡ್ ಬೇರೆ ಮಾಡ್ಕೊಂಡು ಅವನು ಪುಣ್ಯಾತ್ಮ. ಹಾಂ, ಎಂಥ ಸಾಡಿಸಿರ್ಬೋದು ಅವ ಮನುಷ್ಯ. ಹಾಂ, ಅವನ ಬಗ್ಗೆ ಇವರು ಇನ್ನೂ ಸಾಫ್ಟ್ ಕಾರ್ನರ್ಗೆ ಹೋಗ್ತಾರೆ ಅಂದರೆ, ಅವ್ರನ್ನ ಸಮರ್ಸ್ಕೊಳಕ್ಕೆ ಹೋಗ್ತಾರೆ ಅಂತಂದರೆ, ಇವರೆಷ್ಟು ನೀಚ ಬುದ್ಧಿ ಇರ್ಬೋದು ಅಂತಕ್ಕಂಥದ್ದನ್ನ, ಈ ವ್ಯಕ್ತಿತ್ವ ಎಂಥ ನೀಚ ವ್ಯಕ್ತಿತ್ವ ಅಂತಕ್ಕಂಥದ್ದನ್ನ ಜನ ಡಿಸೈಡ್ ಮಾಡಬೇಕಾಗುತ್ತೆ. ಸರ್, ಸಿ ಬಿ ಐಗೂ ದೇಶದ ತನಿಖಾ ಸಂಸ್ಥೆಗಳು ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ನೀವು ಇವರು ಇ ಡಿ ಇರ್ಬೋದು, ಸಿ ಬಿ ಐ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇವೆಲ್ಲವನ್ನು ಕೂಡ ಇದುವರೆಗೂ ಸುಮಾರು 300 ಕಡೆ ರೈಡ್ ಮಾಡಿದ್ದಾರೆ. 300 ಕಡೆ ರೈಡ್ ಮಾಡಿದ್ದಾರೆ ಇವರೆಲ್ಲರೂ, ಸಿ ಬಿ ಐ ಇರ್ಬೋದು, ಇ ಡಿ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ನಲ್ಲಿ ಇರ್ಬೋದು, ಯಾರನ್ನು ರೈಡ್ ಮಾಡಿದ್ದಾರೆ?
ಯಾರು ವಿರೋಧ ಪಕ್ಷದಲ್ಲಿ ಇದಾರೋ ಅವ್ರನ್ನ ಧ್ವಂಸ ಮಾಡ್ತಕ್ಕಂಥದ್ದು, ಅವ್ರನ್ನ ಬಂಧಿಸ್ತಕ್ಕಂಥದ್ದನ್ನ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ಇವ್ರು ಸಿ ಬಿ ಐಗೆ ಕೊಡ್ತಕ್ಕಂಥ ಉದ್ದೇಶ ಅಂತಂದ್ರೆ ಅದನ್ನ ತಗೊಂಬಂದು ನಮ್ಮ ಪಕ್ಷದ ಯಾರಾದ್ರೂ ಮುಖಂಡರ ಮೇಲೆ ಎಳೆದು ಅವ್ರನ್ನ ಇದಕ್ಕೆ ಹೊಣೆಗಾರರಾಗಿ ಮಾಡ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವರು ಸಿ ಬಿ ಐ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಇಲ್ಲಿಂದ ಬಚಾವಾಗಿ ಬಂದು ನಾನು ಈ ಒಂದು ಕೃತ್ಯದಿಂದ ನಾನು ಹೊರಗ್ಬರ್ಬೋದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಆಗಿರ್ತಕ್ಕಂಥ ಘಟನೆಯನ್ನು ಮುಚ್ಚಾಕ್ಲಿಕ್ಕೋಸ್ಕರ ಸಿ ಬಿ ಐ ಕೊಡಿ ಅಂತಾರೆ. ಈಗ ಒಳ್ಳೆ ಇದರಲ್ಲೇ ತನಿಖೆ ನಡೀತಾ ಇದೆ. ಏನು ಅವನು ದೇವರಾಜೇಗೌಡ ಬಿ ಜೆ ಪಿ ಅವನು ಅಲ್ಲ, ಜೆ ಡಿ ಎಸ್ ಅಲೈನ್ಸ್ ಮಾಡ್ಕೊಂಡವ್ರೆ. ಜೆ ಡಿ ಎಸ್ಸು ಬಿ ಜೆ ಪಿ ಅಲೈನ್ಸ್ ಮಾಡ್ಕೊಂಡು ಈಗ 6 ತಿಂಗಳು ವರ್ಷದಿಂದಲೇ ದೇವರಾಜೇಗೌಡ ಹೇಳ್ತಾನೆ ನಾನು ಕುಮಾರಸ್ವಾಮಿ ಅವ್ರಿಗೂ ತೋರಿಸಿದ್ದೀನಿ ಅಂತಾನೆ, ದೇವೇಗೌಡರಿಗೂ ಕೊಟ್ಟಿದ್ದೀನಿ ಅಂತಾರೆ. ಎಲ್ರಿಗೂ ಕೊಟ್ಟಮೇಲೆ ಇವರು ಅವ್ರಿಗೆ ಟಿಕೆಟ್ ಯಾಕೆ ಕೊಟ್ಟರು? ಕೊಟ್ಟಿದ್ದು ತಪ್ಪಲ್ವಾ? ಅವ್ರು ಟಿಕೆಟ್ ಕೊಟ್ಟಿದ್ದು ಇವ್ರು ಹೋಗಿ ಕೋರ್ಟಲ್ಲಿ ಸ್ಟೇ ಯಾಕೆ ತಂದಿದ್ರು? ಯಾವುದು ಪೆನ್ ಡ್ರೈವ್ಗಳನ್ನ ನೀವು ಮೀಡಿಯಾದಲ್ಲಿ ಕೊಡಬಾರ್ದು, ವಿತರಿಸಬಾರ್ದು ಅಂತ ಹೇಳ್ಬಿಟ್ಟು ಸ್ಟೇ ತಂದವರಲ್ಲ, ಯಾಕೆ ತಂದರು? ಇದೆಲ್ಲ ಗೊತ್ತಿಲ್ವಾ ಅವ್ರಿಗೆ? ಎಲ್ಲ ಗೊತ್ತಿದೆ ಕುಮಾರಸ್ವಾಮಿಗೆ. ಬೇರೆ ವಿಚಾರನೆಲ್ಲ ಮಾತನಾಡೋ ವ್ಯಕ್ತಿ ತನ್ನ ಕುಟುಂಬದಲ್ಲಿ ಏನಾಗಿದೆ ಅನ್ನೋದು ತಿಳ್ಕೊಂಡಷ್ಟು ಅವರೇನು ಮೂರ್ಖರೇನಲ್ಲ ಸರ್. ಅದನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಮತ್ತು ಶಿವರಾಮೇಗೌಡರು ಹೇಳಿದ್ದಾರೆ. ಪೂರ ಏನಿದೆ ಅದನ್ನು ಬಿಡುಗಡೆ ಮಾಡಪ್ಪ ಅಂತ ಅವರೇನು ಹೇಳಿದ್ರೆ ಆಯಿತು ಕೊಡಿ. ಇನ್ನು ಹೋಗಿ ಯಾರು ಬೇಡ ಅಂತ ಹೇಳಿದರು? ಎಸ್ ಐ ಟಿ ಅವರಿಗೆ ಕೊಡಿ ಕೊಡಿ. ಇನ್ನು ಎಸ್ ಐ ಟಿ ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ಅವರು ಬರೀ ದೇವರಾಜೇಗೌಡ ಮೂಲತಃ ಈ ಆಡಿಯೋ ಇದೆಲ್ಲ ಇನ್ಸಿಡೆಂಟ್ ನೋಡಿದರೆ ದೇವರಾಜೇಗೌಡ ಮೂಲತಃ ಈ ಒಂದು ಪೆನ್ ಡ್ರೈವನ್ನು ರಿಲೀಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಅವನೇ. ಅವನು ಹಿಂದೊಂದು ಸಾರಿ ನಿಮ್ಮ ಮೀಡಿಯಾದಲ್ಲಿ ನಾನು ನೋಡಿದೆ, ಮೀಡಿಯಾದಲ್ಲಿ ಏನು ಹೇಳಿದ್ರೆ ರೇವಣ್ಣಿನಿಂದ ನನ್ನ ಮೊದಲನೇ ಕುಟುಂಬ ಹಾಳಾಗೋಯ್ತು ಅಂತಕ್ಕಂಥ ಸ್ಟೇಟ್ಮೆಂಟ್ನು ಕೂಡ ಕೊಟ್ಟಿದ್ದಾನೆ. ಅವತ್ತಿನಿಂದ ನಾನು ನಿರಂತರವಾಗಿ ಅವ್ರ ಕುಟುಂಬದ ವಿರುದ್ಧ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಅಂತಕ್ಕಂಥದ್ದು ಕೂಡ ಅವನು ಪ್ರಸ್ತಾಪ ಮಾಡಿದ್ದಾನೆ. ಇಷ್ಟೆಲ್ಲ ಪ್ರಸ್ತಾಪ ಮಾಡಿರ್ತಕ್ಕಂಥವನು ಅವನು ಈ ಪೆನ್ ಡ್ರೈವನ್ನು ರಿಲೀಸ್ ಮಾಡಿಲ್ಲ ಅಂತ ಯಾರು ಹೇಳ್ತಾರೆ? ಹೆಂಗೆ ಹೇಳೋಕ್ಕಾಗುತ್ತೆ? ಅದನ್ನು ಡಿ ಕೆ ಶಿವಕುಮಾರ್ ಮಾಡಿದ್ರೆ ಅಂತ ಯಾಕೆ ಹೇಳಬೇಕು? ಇವನು ಇದನ್ನು ಬೇರೆ ತಲೆ ಮೇಲೆ ಹಾಕ್ಲಿಕ್ಕೋಸ್ಕರ ಶಿವರಾಮೇಗೌಡರು ಹಿಡ್ಕೊಂಡು ಶ್ರೇಯಸ್ ಪಾಟೀಲ್ ಮೇಲೆ ಹೇಳೋದು, ಶಿವರಾಮೇಗೌಡರ ಮೇಲೆ ಹೇಳೋದು, ಡಿ ಕೆ ಅವ್ರ ಮೇಲೆ ಹೇಳೋದು. ಡಿ ಕೆ ಅವ್ರು ಏನು ಹೇಳಿದ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ರಲ್ಲ ನಿನ್ನೆ ನಂತರ ಶಿವರಾಮೇಗೌಡ ಬಂದರು ನೀವು ಮಾತಾಡಿದ್ರಂತೆ ಬೇಡ ಅಂದ್ರೂ ತಗೊಂಡು ಫೋನ್ ಕೊಟ್ಟರು ಮಾತಾಡಿ ಅಂತ. ಅವನು ಅಲೋ ಅಂದವ್ರೆ, ಅಲೋ ಅಂದಿದ್ದೀನಿ, ನಿಂತವೇನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ತಗೊಂಡೋಗಿ ತನಿಖಾ ಸಂಸ್ಥೆ ಕೊಡಿ ಅಂತಕ್ಕಂಥದ್ದನ್ನ ಹೇಳಿದ್ದೀನಿ ಅಂತ ಡಿ ಕೆ ಅವರು ಹೇಳಿದ್ದಾರೆ. ಇದೆಲ್ಲ ಇದ್ರೂ ಕೂಡ ಎಲ್ಲ ಸುಳ್ಳು ಸರ್. ಯಾರು ಕೊಡ್ತಾರೆ ಇವ್ರಿಗೆ ಕ್ಯಾಬಿನೆಟ್ ದರ್ಜೆ? ಹೆಂಗೆ ಕೊಡ್ತಾರೆ? ಇವ್ರು ಬಿ ಜೆ ಪಿ ಅಲ್ಲಿ ಹಿಂದೆ ಡೆಪ್ಯೂಟೆಡ್ ಕ್ಯಾಂಡಿಡೇಟ್ ಅಲ್ಲಿ ಇವ್ನಿಗೆ ಯಾಕೆ ಕೊಡ್ತಾರೆ ಕ್ಯಾಬಿನೆಟ್ ದರ್ಜೆನ? ಇವರು ಸರ್ ಕುಮಾರಸ್ವಾಮಿ ಅವರೇ ಇದರಿಂದ ಇರ್ತಕ್ಕಂಥದ್ದು. ಅವ್ರ ಕುಟುಂಬಕ್ಕೆ ಇವತ್ತಲ್ಲ, ಆ ರೇವಣ್ಣನ ಕುಟುಂಬನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಈಗ ನಮ್ಮನ್ನೆಲ್ಲ ಹೆಂಗೆ ಮುಗಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು, ಅದೇ ರೀತಿ ರೇವಣ್ಣನ ಕುಟುಂಬವನ್ನು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಕುಮಾರಸ್ವಾಮಿ ಅವರು ಪ್ರಯತ್ನ ಪಡ್ತಿದ್ರು. ಇದು ಒಂದು ಅವ್ರಿಗೊಂದು ಒಂದು ವಿಚಾರ ಸಿಕ್ತಿದ್ರು. ಇದು ಸಿಕ್ಕಿದ್ರಿಂದನ ಇದನ್ನು ಉಪಯೋಗಿಸ್ಕೊಂಡು ದೇವರಾಜೇಗೌಡ ಮತ್ತು ಕುಮಾರಸ್ವಾಮಿ ಅವರು ಸೇರ್ಕೊಂಡು ರೇವಣ್ಣನ ಮುಗಿಸ್ತಕ್ಕಂಥ ಕೆಲಸ, ಅವ್ನ ಕುಟುಂಬ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನರಲ್ಲಿ ನಾವೆಲ್ಲ ಜೊತಲಿದ್ದಂಥವ್ರು, ಇನ್ನರಲ್ಲಿ ಅವ್ರ ಕುಟುಂಬಕ್ಕೂ ಇವ್ರ ಕುಟುಂಬಕ್ಕೂ ಎಷ್ಟು ದ್ವೇಷ ಐತೆ ಅಂದರೆ ಅಷ್ಟು ಬದ್ಧ ವೈರಿಗಳು ತೀರ ದ್ವೇಷ ಮಾಡ್ತಾವ್ರೆ. ನಾವೆಲ್ಲ ನೋಡಿರ್ತಕ್ಕಂಥದ್ದು ನಮ್ಮ ತಮ್ಮ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಇದ್ದಂಥ ವ್ಯಕ್ತಿ ಮುಗಿಸೋಕ್ಕೆ ಟ್ರೈ ಮಾಡ್ತಾಯಿದ್ರು. ಇವ್ರೇನಾದ್ರು ಇದರಿಂದ ಬಚಾವ್ ಮಾಡ್ಬೋದು ಅಂದಿದ್ರೆ ಇವ್ರಿಗೆ ಪೆನ್ ಡ್ರೈವ್ ಸಿಕ್ಕಿದ್ದ ದಿವಸನೇ ಇವರು ಬೇಡ ಕಣ ನೀನು ಅಂತ ಕರೆದ್ಬಿಟ್ಟು ಹೇಳಿ ಪ್ರಜ್ವಲ್ಗೆ ಕಂಟೆಸ್ಟೇ ಮಾಡಿದ್ರೆ ಈ ವಿಚಾರನೇ ಹೊರಗೆ ಬರ್ತಾ ಇರ್ಲಿಲ್ವಲ್ಲ ಅಲ್ವಾ? ಮಾಡ್ಬೋದಾಯ್ತಲ್ವಾ? ಈ ದೇಶದ ಹಾಸನ ಹೆಣ್ಮಕ್ಳ ಭವಿಷ್ಯ ಮತ್ತು ಅವ್ರ ಮಾನ ಮರ್ಯಾದೆ ಉಳಿಸ್ಬೇಕು ಅನ್ನೋ ಒಂದು ಕಾಳಜಿ ಕುಮಾರಸ್ವಾಮಿಗೆ ಇದ್ದಿದ್ರೆ ಅವತ್ತೇ ಇವನ್ನ ಕ್ಯಾಂಡಿಡೇಟೇ ಮಾಡ್ತಿರ್ಲಿಲ್ಲ. ಇವರಿಗೆ ಯಾರ ಮಾನ ಮರ್ಯಾದೆ ಯಾರಾದರೂ ಚಿಂತೆ ಇಲ್ಲ, ಅವ್ರು ಯಾರ ಮೇಲೆ ದೃಷ್ಟಿ ಇಟ್ಕೊಂಡ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಹರಣ ಮಾಡಬೇಕು ಮತ್ತು ಅವನ್ನ ಪೂರ್ಣ ಮುಗಿಸ್ಬೇಕು ಅನ್ನೋದೇ ಅವರ ಉದ್ದೇಶ ಇರ್ತಕ್ಕಂಥದ್ದು, ಕುಮಾರಸ್ವಾಮಿ ಅವರ ಉದ್ದೇಶ. ಇದು ಒಂದು ಡ್ರಾಮಾ ಮಾಡಿದ್ದಾರೆ ಯಾರು, ದೇವರಾಜೇಗೌಡ ಮತ್ತು ಕುಮಾರಸ್ವಾಮಿ ಅವರು ಸೇರ್ಕೊಂಡು ಇದೊಂದು ಡ್ರಾಮಾ ಪ್ಲೇ ಮಾಡಿ ಅವರು ರೇವಣ್ಣನ ಮುಗಿಸ್ತಕ್ಕಂಥ ಕೆಲಸವನ್ನು ಅವರಿಬ್ಬರೇ ಮಾಡಿರ್ತಕ್ಕಂಥದ್ದು, ಯಾರೂ ಮಾಡಿಲ್ಲ. ಕುಮಾರಸ್ವಾಮಿ ಇದ್ರಾಗೆ ಮುಖ್ಯ ಪಾತ್ರಧಾರಿ ಕುಮಾರಸ್ವಾಮಿ, ಅದನ್ನು ಇನ್ನೊಬ್ಬರು ತಲೆ ಮೇಲೆ ಎತ್ತಾಕ್ಲಿಕ್ಕೆ, ಡಿ ಕೆ ತಲೆ ಮೇಲೆ ಎತ್ತಾಕ್ಲಿಕ್ಕೆ ಇನ್ಯಾರು ಸಿಗಲ್ಲ ಈ ರಾಜ್ಯದಲ್ಲಿ, ಇನ್ಯಾರಿಗೂ ಸಿಗಲ್ಲ ಅವರಿಗೆ. ಸರ್, ನಾವು ಆ ಥರ ಕುಮಾರಸ್ವಾಮಿ ಅಷ್ಟು ನೀಚ ಬುದ್ಧಿ ಇರ್ತಕ್ಕಂಥ ವ್ಯಕ್ತಿ ಅಲ್ಲ. ಇನ್ನೊಬ್ಬರನ್ನ ಮುಗಿಸ ಅಂಥದ್ದು, ಇನ್ನೊಬ್ಬರ ಮೇಲೆ ಹಾಳು ಮಾಡ್ತಕ್ಕಂಥದ್ದು, ಇನ್ನೊಬ್ಬರ ಮೇಲೆ ದ್ವೇಷ ಮಾಡ್ತಕ್ಕಂಥದ್ದು ಆ ಥರ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.